ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಜನಪ್ರತಿನಿಧಿಗಳು ನಾಯಕರಾದವರು ವೈಯಕ್ತಿಕ ಬದುಕನ್ನು ಶುದ್ಧವಾಗಿಟ್ಟುಕೊಂಡಿರಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾಮದಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಾಯಕರಾದವರು ತಮ್ಮ ವೈಯಕ್ತಿಕ ಬದುಕನ್ನು ಭ್ರಷ್ಟಾಚಾರ ರಹಿತ ಶುದ್ಧ ಹಸ್ತ ಹೊಂದಿರಬೇಕೆಂದು ಹೇಳಿದರು. ನೀವು ನೋಡ್ತಾ ಇದ್ದೀರಿ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದರು. ನಾ ಡಿಟೇಲ್ ಅದನ್ನು ಡಿಟೇಲ್ ನೋಡ್ಲಿಕ್ಕೆ ಇಚ್ಛಾನೂ ಇಲ್ಲ, ಅದು ಬೇರೆ ವಿಷಯ. ಆದರೆ ವಾಟ್ ಈಸ್ ದಿ ಇನ್ಸಿಡೆಂಟ್ ನಾ ಎನ್ಕ್ವೈರಿ ಮಾಡಿ ನಾ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಸೂಕ್ತವಾದಂಥ ತನಿಖೆ ಅಂತೂ ಖಂಡಿತವಾಗಿಯೂ ಆಗಬೇಕು. ಅಲ್ಲ, ಯಾವುದೇ ವರದಿ ಬಂದ ನಂತರ ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬರೋದಕ್ಕಿಂತ ಮೊದಲು ಅದು ಅದರ ಸತ್ಯಾಸತ್ಯತೆ ನೋಡಿ ಅದು ಆಗಿದ್ದರೆ ಖಂಡಿತವಾಗಿಯೂ ಮುಜುಗರ ತರುವಂಥ ಸಂಗತಿಯನ್ನು. ಇದ್ರ ಬಗ್ಗೆ ಮಾರಲ್ ಆ್ಯಸ್ ಸಚ್ ನಾವು ಯಾರು ನಾಯಕರನ್ನೋರಿದ್ದೀವಿ, ನಾವು ನೈತಿಕವಾಗಿಯೂ ನಾವು ಅತ್ಯಂತ ಶುದ್ಧವಾಗಿರಬೇಕನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮೆಲ್ಲರ ನಾಯಕರ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವೂ ಇದೆ. ಇದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಅದು ಭ್ರಷ್ಟಾಚಾರ ಇರ್ಬೋದು ಅಥವಾ ಸ್ವಂತದ ನಡವಳಿಕೆ ಇರ್ಬೋದು, ಇದರಲ್ಲಿ ಶುಡ್ ಬಿ ವೆರಿ ಕ್ಲೀನ್. ಬಿಜೆಪಿ ಶಿಸ್ತಿನ ಪಕ್ಷ, ಇವೆಲ್ಲವನ್ನ ಪಕ್ಷ ಸಹಿಸುವುದಿಲ್ಲ. ಈ ಬಗ್ಗೆ ತಪ್ಪು ಮಾಡಿದ್ದುಕೊಂಡು ಬಂದರೆ ಖಂಡಿತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಯೂ ಮಾತನಾಡಿದ್ದೇನೆ. ಈ ಬಗ್ಗೆ ರಾಷ್ಟ್ರ ನಾಯಕರ ಮಟ್ಟದಲ್ಲಿಯೂ ಚರ್ಚೆ ನಡೆದಿದೆ. ಹೀಗಾಗಿ ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಿ ಎಂದು ಮಾರ್ಮಿಕವಾಗಿ ಹೇಳಿದರು.